ನಮಸ್ಕಾರ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ನಮ್ಮ ಸಮಾಜದಲ್ಲಿ ಮಹಿಳೆಯರ ವಿಷಯಕ್ಕೆ ಬಂದಾಗ ಎಲ್ಲರಿಗೂ ನಿರ್ಲಕ್ಷ್ಯವೇ ಎಂದ ಖ್ಯಾತ ಸಾಮಾಜಿಕ ಹೋರಾಟಗಾರ್ತಿ ಶಬ್ನಮ್ ಹಾಶ್ಮಿ. ಎಲ್ಲರೂ ಒಗ್ಗಟ್ಟಾದರೆ ಮೋದಿಯವರನ್ನು ಮುಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸೋಲಿಸಲು ಸಾಧ್ಯವಿದೆ ಎಂದ ಶಬ್ನಮ್. ಸೀನಿಯರ್ ಸಿಟಿಸನ್ ಸರ್ವಿಸ್ ಕೌನ್ಸಿಲ್ನ ಸ್ಥಾಪನಾ ದಿನಾಚರಣೆ ಹಾಗೂ ರಾಜ್ಯ ಅಧ್ಯಯನ ಶಿಬಿರಕ್ಕೆ ಕಾಸರಗೋಡಲ್ಲಿ ಚಾಲನೆ. ಸಚಿವ ಇ ಚಂದ್ರಶೇಖರನ್ ಉದ್ಘಾಟನೆ. ಎಸ್ಎನ್ಡಿಪಿಯ ಕಾಸರಗೋಡು ವಿಭಾಗದಿಂದ ಹಮ್ಮಿಕೊಳ್ಳಲಾಯಿತು ನಾರಾಯಣ ಗುರು ಸಮಾಧಿ ದಿನ. ಕಾರ್ಯಕ್ರಮಕ್ಕೆ ಚಾಲನೆ ಇತ್ತ ಎಸ್ಎನ್ಡಿಪಿ ನಿರ್ದೇಶಕ ಪಿ ಕೆ ವಿಜಯನ್. ಎಡನೀರು ಸ್ವಾಮೀಜಿ ಹೈಯರ್ ಸೆಕೆಂಡರಿ ಶಾಲೆಯ ಎನ್ಎಸ್ಎಸ್ ವಿದ್ಯಾರ್ಥಿಗಳಿಂದ ಚರ್ಕಳದಲ್ಲಿ ನಡೆಯಿತು ಶುಚಿ ಕಾರ್ಯ. ತ್ಯಾಜ್ಯ ಮುಕ್ತ ಕೇರಳ ಎಂಬ ಸಂದೇಶ ಸಾರಿ ನಡೆದ ಅಭಿಯಾನಕ್ಕೆ ಚೆಂಗಳ ಪಂಚಾಯತ್ ಅಧ್ಯಕ್ಷೆ ಶಾಹಿನಾ ಸಲೀಂ ಚಾಲನೆ. ಮಂಜೇಶ್ವರದ ವರ್ಕಾಡಿ ಸೇವಾ ಸಹಕಾರಿ ಬ್ಯಾಂಕಿನ ಹೊಸ ಕಟ್ಟಡಕ್ಕೆ ಚಾಲನೆ. ಸಚಿವ ಇ ಚಂದ್ರಶೇಖರನ್ ಉದ್ಘಾಟನೆ. ಹಲವಾರು ಮಂದಿ ಗಣ್ಯರು ಉಪಸ್ಥಿತಿ. ಮಲೆನಾಡಿನ ರಾಜ್ಯ ಹೆದ್ದಾರಿಗಿರುವ ಭೂ ಒತ್ತುವರಿ ಕಾರ್ಯ ಜಿಲ್ಲೆಯಲ್ಲಿ ಪೂರ್ಣ. ಮೊದಲ ಹಂತದ ಕಾಮಗಾರಿ ಆರಂಭ. 2 ವರ್ಷದಲ್ಲಿ ಕಾಮಗಾರಿ ಪೂರ್ಣಗೊಳಿಸಲು ಯೋಜನೆ. ಇದೀಗ ವಾರ್ತೆಗಳು ವಿವರವಾಗಿ. ಇಗರ್ಜಿ ಸಿಸ್ಟರ್ ಓರ್ವರ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿ ಸಿಸ್ಟರ್ಗಳು ನಡೆಸುವ ಹೋರಾಟಕ್ಕೆ ವಿರೋಧ ವ್ಯಕ್ತಪಡಿಸಿದ್ದ ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಕೋಡಿಯೇರಿ ಬಾಲಕೃಷ್ಣನ್ ರವರ ಹೇಳಿಕೆ ಖಂಡನಾರ್ಹ ಎಂದು ಖ್ಯಾತ ಸಾಮಾಜಿಕ ಹೋರಾಟಗಾರ್ತಿ ಶಬ್ನಮ್ ಹಾಶ್ಮಿ ಅಭಿಪ್ರಾಯಪಟ್ಟಿದ್ದಾರೆ. ಅವರು ಕಾಸರಗೋಡಲ್ಲಿ ಶುಕ್ರವಾರ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಮೀಟ್ ದಿ ಪ್ರೆಸ್ ಕಾರ್ಯಕ್ರಮದಲ್ಲಿ ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರವಾಗಿ ಮಾತನಾಡುತ್ತಿದ್ದರು. ಇಗರ್ಜಿಯೊಂದರ ಸಿಸ್ಟರ್ ರವರ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಸ್ಟರ್ಗಳು ನಡೆಸುವ ಹೋರಾಟವನ್ನು ವಿರೋಧಿಸಿರುವ ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಕೋಡಿಯೇರಿ ಬಾಲಕೃಷ್ಣನ್ ರವರ ಹೇಳಿಕೆ ಖಂಡನಾರ್ಹ. ಪುರುಷ ಪ್ರಧಾನದ ಈ ಸಮಾಜದಲ್ಲಿ ಮಹಿಳೆಯರ ವಿಷಯಕ್ಕೆ ಬಂದಾಗ ಎಲ್ಲ ರಾಜಕೀಯ ಪಕ್ಷಗಳು ಸ್ತ್ರೀಯರ ಬಗ್ಗೆ ನಿರ್ಲಕ್ಷ್ಯ ನೀತಿ ಅನುಸರಿಸುತ್ತಿವೆ ಎಂದು ಖ್ಯಾತ ಸಾಮಾಜಿಕ ಹೋರಾಟಗಾರ್ತಿ ಶಬ್ನಮ್ ಹಾಶ್ಮಿ ಅಭಿಪ್ರಾಯಪಟ್ಟರು. ಐ ಕಾಂಟ್ ರಿಪ್ಲೈ ಆನ್ ಬಿಹಾಫ್ ಆಫ್ ಸಿಪಿಎಂ. ಐ ಆಮ್ ನಾಟ್ ಅ ಮೆಂಬರ್. ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ಸಿಪಿಎಂ ಆರ್ ಸಿಪಿಐ ಆರ್ ಎನಿ ಅದರ್ ಪೊಲಿಟಿಕಲ್ ಪಾರ್ಟಿ. ಐ ಆಮ್ ಎನ್ ಆಕ್ಟಿವಿಸ್ಟ್. But such a statement is definitely has to be condemned if there is such a statement. ತಲಾಖ್ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಇದನ್ನು ಕಾನೂನು ಬಾಹಿರ ಎಂದು ಆದೇಶಿಸಿದ ಬಳಿಕ ಕೇಂದ್ರ ಸರ್ಕಾರವು ಸಂಸತ್ತಲ್ಲಿ ನಿರ್ಣಯ ಮಂಡಿಸಿ ಅಂಗೀಕಾರಗೊಳಿಸಿ ಸುಗ್ರೀವಾಜ್ಞೆ ಹೊರಡಿಸಬೇಕಾದಂತಹ ಅಗತ್ಯವಿರುವುದಿಲ್ಲ. ಇದು ದೇಶದಲ್ಲಿ ತೈಲ ದರ ಏರಿಕೆಯ ವಿರುದ್ಧ ಇರುವ ಜನರ ಮನಸ್ಸನ್ನು ತಿರುಗಿಸುವ ತಂತ್ರವಾಗಿದೆ. ಎಲ್ಲ ಪಕ್ಷಗಳು ಒಗ್ಗಟ್ಟಾದರೆ ಬಿಜೆಪಿಯನ್ನು ಸೋಲಿಸಬಹುದು ಎಂದು ಖ್ಯಾತ ಸಾಮಾಜಿಕ ಹೋರಾಟಗಾರ್ತಿ ಹೇಳಿದರು. ಅಂಡರ್ಲೈಯಿಂಗ್ ಕರೆಂಟ್ ಈಸ್ ಆಫ್ ಹಿಂದುತ್ವ ಬಿಕಾಸ್ ದೇ ಹ್ಯಾವ್ ವರ್ಕ್ ಫಾರ್ 30-40 ಇಯರ್ಸ್ ಟು ಕಮ್ಯುನಲೈಸ್ ದ ಪೀಪಲ್. ಬಟ್ ಆಫ್ಟರ್ ಡಿಮಾನಿಟೈಸೇಷನ್ ಆ್ಯಂಡ್ GST, ಲಾರ್ಜ್ ನಂಬರ್ ಆಫ್ ಪೀಪಲ್ ಆರ್ ಅನ್ಹ್ಯಾಪಿ ವಿತ್ ದೆಮ್ ಆಫ್ಟರ್ ದ ಪ್ರೈಸ್ ರೈಸ್ ಆ್ಯಂಡ್ ಆಲ್ಸೋ ವೈಲೆನ್ಸ್ ಬಿಕಾಸ್ ಆರ್ಡಿನರಿ ಪೀಪಲ್ ಇನ್ ದಿಸ್ ಕಂಟ್ರಿ ಡೂ ನಾಟ್ ಲೈಕ್ ದಿಸ್ ಕೈಂಡ್ ಆಫ್ ವೈಲೆನ್ಸ್. ಸೊ ದ್ಯಾಟ್ ಈಸ್ ನಾಟ್ ಬೀನ್ ಟೇಕನ್ ನೈಸ್ಲಿ ಬೈ ಆರ್ಡಿನರಿ ಪೀಪಲ್. And what is also happening in UP and across India is that political parties for the first time are realizing that for their own existence they need to do coalitions. So most probably BSP-SP coalition, once if that is done then they will be wiped out, there is no doubt about it. Really, as far as triple talaq is concerned, once Supreme Court declared it illegal, I think that was the end of the matter. Because after that, if anybody is giving triple talaq, that is invalid. All they have to do is to go to the police under the Domestic Violence Act and they can get, the woman can get justice. Because it is invalid. Criminalizing a civil matter is a political agenda. And at this time, when they were being bashed up for petrol prices and for other price hike, they wanted to divert the attention. So every time they need to divert the attention, either there is the triple talaq which becomes the most important thing or there is some other polarizing issue. ಕಾಸರಗೋಡಿನ ಪ್ರೆಸ್ ಕ್ಲಬ್ ಅಲ್ಲಿ ಶುಕ್ರವಾರ ನಡೆದ ಮೀಟ್ ದಿ ಪ್ರೆಸ್ ಕಾರ್ಯಕ್ರಮದ ವೇಳೆ ಹಾಶ್ಮಿ ಅವರಿಗೆ ರಾಜಕುಮಾರಿ ಡಾಗ್ರಿನ್, ಪಿವಿ ಶಬಿ, ಟಿ ಹರಿದಾಸ್, ರಫೀಕ್ ನಸರುಲ್ಲಾ ಸಾಥ್ ನೀಡಿದರು. ಸೀನಿಯರ್ ಸಿಟಿಸನ್ ಸರ್ವಿಸ್ ಕೌನ್ಸಿಲ್ನ ಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ಹಾಗೂ ರಾಜ್ಯ ಅಧ್ಯಯನ ಶಿಬಿರಕ್ಕೆ ಕಾಸರಗೋಡಲ್ಲಿ ಚಾಲನೆ. 2 ದಿನಗಳಾಗಿ ನಡೆಯುವ ಕಾರ್ಯಕ್ರಮವನ್ನು ಸಚಿವ ಇ ಚಂದ್ರಶೇಖರನ್ ಉದ್ಘಾಟಿಸಿದರು. ಸೀನಿಯರ್ ಸಿಟಿಸನ್ ಸರ್ವಿಸ್ ಕೌನ್ಸಿಲ್ನ ಸ್ಥಾಪಕ ದಿನಾಚರಣೆ ಕಾರ್ಯಕ್ರಮ ಹಾಗೂ ರಾಜ್ಯ ಅಧ್ಯಯನ ಶಿಬಿರ ಕಾಸರಗೋಡಲ್ಲಿ ಶುಕ್ರವಾರ ಆರಂಭಗೊಂಡಿತು.
ಕಾಸರಗೋಡಿನ ಸ್ಪೀಡ್ವೇ ಸಭಾಂಗಣದಲ್ಲಿ ಆರಂಭಗೊಂಡ ಕಾರ್ಯಕ್ರಮಕ್ಕೆ ರಾಜ್ಯ ಕಂದಾಯ ಸಚಿವ ಇ ಚಂದ್ರಶೇಖರನ್ ಚಾಲನೆ ಇತ್ತು. വളരുന്ന തലമുറക്ക് പുതിയ അനുഭവ പാഠങ്ങൾ പറഞ്ഞു കൊടുക്കാനുള്ള ബാധ്യതയും അധികാരവും ഉള്ളവരാണ് നമ്മൾ എന്ന ധാരണയോടെ അവരുടെ കാര്യങ്ങൾ അവരോട് പറയാനുള്ളത് പറയാനുള്ള അവസരം ഉപയോഗിക്കണം. അതോടൊപ്പം തന്നെ പ്രായം ചെന്ന ആളുകൾ സമൂഹത്തിൽ ഇന്ന് അനുഭവിക്കുന്ന വിവിധങ്ങളായ പ്രശ്നങ്ങൾക്ക് പരിഹാരമുണ്ടാക്കാൻ ആവശ്യമായ വിധത്തിൽ അതിന് സംവിധാനങ്ങൾ എന്തെല്ലാം ഒരുക്കണം, സർക്കാർ സംവിധാനങ്ങൾ എങ്ങനെ വരും, നമുക്ക് സ്വമേധയാ ചെയ്യാൻ കഴിയുന്ന കാര്യങ്ങൾ എന്താണ് തുടങ്ങിയ എല്ലാ വിഷയങ്ങളും ഇത്തരം പഠന ക്യാമ്പുകളുമായി ബന്ധപ്പെടുന്ന ചർച്ചകൾ ഉയർന്നുവരും എന്നാണ് ഞാൻ കരുതുന്നത്. സ്വാഗത സമിതി അധ്യക്ഷ ടി കൃഷ്ണ കാര്യക്രമത അധ്യക്ഷത വഹിച്ചു. ശാസക എൻ എൻ എലക്കുന്നു മുഖ്യ അതിഥികളായി പങ്കെടുത്തു. കെ എൻ കെ നമ്പൂതിരി, അനീഫ് റൗത്തർ, വത്സൻ പിലിക്കോട്, സമിതി ജില്ലാധ്യക്ഷ ബി കെ നായർ, ಬಾಲನ್, ಎನ್ ಅನಂತಕೃಷ್ಣ ಮೊದಲಾದವರು ಮಾತನಾಡಿದರು. ಹಿರಿಯ ನಾಗರಿಕರ ರಕ್ಷಣೆ ಹಾಗೂ ಸೇವೆಯನ್ನು ಗುರಿಯಾಗಿರಿಸಿ ರಾಜ್ಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಸಂಘಟನೆಯೇ ಸೀನಿಯರ್ ಸಿಟಿಸನ್ ಸರ್ವಿಸ್ ಕೌನ್ಸಿಲ್ ಆಗಿದೆ. ಯಾವುದೇ ಪಿಂಚಣಿ ಲಭಿಸದ ಹಿರಿಯ ನಾಗರಿಕರಿಗೆ 3,500 ರೂಪಾಯಿ ಪಿಂಚಣಿ ನೀಡಬೇಕು, ಉಚಿತ ಆರೋಗ್ಯ ಇನ್ಶೂರೆನ್ಸ್ ಯೋಜನೆ ಜಾರಿಗೊಳಿಸಬೇಕು ಮೊದಲಾದ ಬೇಡಿಕೆಗಳನ್ನು ಈಡೇರಿಸಲು ಈ ಸಂಘಟನೆಯು ಹೋರಾಟ ನಡೆಸುತ್ತಿದೆ. 2 ದಿನಗಳಾಗಿ ಕಾಸರಗೋಡಲ್ಲಿ ಆಯೋಜಿಸಿರುವ ಸಂಘಟನೆಯ ಸ್ಥಾಪಕ ದಿನಾಚರಣೆ ಹಾಗೂ ರಾಜ್ಯ ಮಟ್ಟದ ನಾಯಕತ್ವ ಅಧ್ಯಯನ ಶಿಬಿರ ಕಾರ್ಯಕ್ರಮವು ಶನಿವಾರ ಸಂಜೆ ಮುಕ್ತಾಯಗೊಳ್ಳಲಿದೆ. ಎಸ್ಎನ್ಡಿಪಿ ಕಾಸರಗೋಡು ಯೂನಿಯನ್ನ ವತಿಯಿಂದ ನಡೆಯಿತು ನಾರಾಯಣ ಗುರು ಸಮಾಧಿ ದಿನ. ಎಸ್ಎನ್ಡಿಪಿ ನಿರ್ದೇಶಕ ಪಿ ಕೆ ವಿಜಯನ್ ರವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಎಸ್ಎನ್ಡಿಪಿಯ ಕಾಸರಗೋಡು ಯೂನಿಯನ್ನ ವತಿಯಿಂದ ನಾರಾಯಣ ಗುರು ಸಮಾಧಿ ದಿನ ಆಚರಿಸಲಾಯಿತು. ಎಸ್ಎನ್ಡಿಪಿ ನಿರ್ದೇಶಕ ಪಿ ಕೆ ವಿಜಯನ್ ರವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಇತ್ತು. ಯೂನಿಯನ್ ಕಾರ್ಯದರ್ಶಿ ಗಣೇಶ್ ಪಾರಕಟ್ಟೆ, ಮೋಹನ ಮೀಪುಗುರಿ, ಬಳ್ಳುಂಗಿ ಮಾಸ್ಟರ್, ಎನ್ ಸತೀಶ್, ಕೆ ಎನ್ ಚಂದ್ರಶೇಖರ್ ಮೊದಲಾದವರು ಮಾತನಾಡಿದರು. ಕಾರ್ಯಕ್ರಮದ ಅಂಗವಾಗಿ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನಡೆಯಿತು. ಹಲವಾರು ಮಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಎಡನೀರಿನ ಸ್ವಾಮೀಜಿ ಹೈಯರ್ ಸೆಕೆಂಡರಿ ಶಾಲೆಯ ಎನ್ಎಸ್ಎಸ್ ಯೂನಿಟ್ನ ವತಿಯಿಂದ ಸ್ವಚ್ಛ ಅಭಿಯಾನ ಕ್ಯಾಂಪೇನ್ ಚರ್ಕಳದಲ್ಲಿ ಜರುಗಿತು. ತ್ಯಾಜ್ಯಮುಕ್ತ ಕೇರಳ ಎಂಬ ಸಂದೇಶ ಸಾರಿ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಚರ್ಕಳಪೇಟೆಯನ್ನು ಶುಚಿಗೊಳಿಸಿದರು. ಎಡನೀರಿನ ಸ್ವಾಮೀಜಿಸ್ ಹೈಯರ್ ಸೆಕೆಂಡರಿ ಶಾಲೆಯ ಎನ್ಎಸ್ಎಸ್ ಯೂನಿಟ್ನ ವತಿಯಿಂದ ಸ್ವಚ್ಛ ಅಭಿಯಾನ್ ಕ್ಯಾಂಪೇನ್ ಚರ್ಕಳದಲ್ಲಿ ಜರುಗಿತು. ತ್ಯಾಜ್ಯಮುಕ್ತ ಕೇರಳ, ತ್ಯಾಜ್ಯವಿಲ್ಲದ ಊರು ಎಂಬ ಸಂದೇಶ ಸಾರಿ ಎನ್ಎಸ್ಎಸ್ನ 100ರಷ್ಟು ಮಂದಿ ಸದಸ್ಯರು ಚರ್ಕಳ ಬಸ್ ನಿಲ್ದಾಣ ಸೇರಿದಂತೆ ಪರಿಸರ ಪ್ರದೇಶಗಳನ್ನು ಸ್ವಚ್ಛಗೊಳಿಸಿದರು. ಚೆಂಗಳ ಪಂಚಾಯತ್ ಅಧ್ಯಕ್ಷೆ ಶಾಹಿನಾ ಸಲೀಂ ಕಾರ್ಯಕ್ರಮಕ್ಕೆ ಚಾಲನೆ ಇತ್ತು. ಶಾಲಾ ಪ್ರಾಂಶುಪಾಲರು ಅಧ್ಯಕ್ಷತೆ ವಹಿಸಿದರು. ಎನ್ಎಸ್ಎಸ್ ನಾಯಕ ಶ್ರೀಹರಿ ಸ್ವಾಗತ ಕಾರ್ಯ ನಿರ್ವಹಿಸಿದರು. ಪಂಚಾಯತ್ ಉಪಾಧ್ಯಕ್ಷೆ ಶಾಂತಕುಮಾರಿ, ವ್ಯಾಪಾರ ವ್ಯವಸಾಯಿ ಏಕತಾ ಸಮಿತಿ ಅಧ್ಯಕ್ಷ ಅಹಮದ್ ಶರೀಫ್, ಎನ್ಎಸ್ಎಸ್ ಪ್ರೋಗ್ರಾಂ ಆಫೀಸರ್ ಮಧುಸೂದನ, ಹಿರಿಯ ಶಿಕ್ಷಕರಾದ ಗಂಗಾಧರನ್, ಶ್ರೀಜಾ, ಟಿ ಎಂ ಹರೀಶ್ ಮೊದಲಾದವರು ಮಾತನಾಡಿದರು. ಎನ್ಎಸ್ಎಸ್ ಪ್ರೋಗ್ರಾಂ ಆಫೀಸರ್ ಮಧುಸೂದನನ್ ಅವರು ಮಾತನಾಡಿ, ತ್ಯಾಜ್ಯಮುಕ್ತ ಧ್ಯೇಯದೊಂದಿಗೆ ಆರಂಭಿಸಿರುವ ಈ ಸ್ವಚ್ಛತಾ ಅಭಿಯಾನವು ಇದು ಮೊದಲ ಹಂತವಾಗಿದೆ. ಮುಂದಿನ ಹಂತದಲ್ಲಿ ವಿವಿಧ ಪಂಚಾಯತ್ಗಳನ್ನು ಕೇಂದ್ರೀಕರಿಸಿ ಮಾಡಲಾಗುವುದು ಎಂದರು. ಮಂಜೇಶ್ವರದ ಸೇವಾ ಸಹಕಾರಿ ಬ್ಯಾಂಕಿನ ಹೊಸ ಕಟ್ಟಡಕ್ಕೆ ಚಾಲನೆ ಲಭಿಸಿತು. ಬ್ಯಾಂಕಿನ ಶತಮಾನೋತ್ಸವದ ಅಂಗವಾಗಿ ನಡೆದ ಹೊಸ ಕಟ್ಟಡದ ಉದ್ಘಾಟನಾ ಕಾರ್ಯವನ್ನು ರಾಜ್ಯ ಕಂದಾಯ ಸಚಿವ ಇ ಚಂದ್ರಶೇಖರ್ ನಿರ್ವಹಿಸಿದರು. ಮಂಜೇಶ್ವರದ ವರ್ಕಾಡಿ ಸೇವಾ ಸಹಕಾರಿ ಬ್ಯಾಂಕಿನ ಶತಮಾನೋತ್ಸವದ ಅಂಗವಾಗಿ ಶುಕ್ರವಾರ ಬ್ಯಾಂಕಿನ ಹೊಸ ಕಟ್ಟಡಕ್ಕೆ ಚಾಲನೆ ಲಭಿಸಿತು. ಶಾಸಕ ಪಿ ಬಿ ಅಬ್ದುಲ್ ರಜಾಕ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯ ಕಂದಾಯ ಸಚಿವ ಇ ಚಂದ್ರಶೇಖರನ್ ಅವರು ಬ್ಯಾಂಕಿನ ಹೊಸ ಕಟ್ಟಡಕ್ಕೆ ಚಾಲನೆ ಇತ್ತು. കൃത്യമായി പറഞ്ഞാൽ 101 വർഷമായി. 1917 എന്ന് പറയുന്നത് നമ്മുടെ സ്വാതന്ത്ര്യലബ്ധിക്ക് 30 വർഷം മുമ്പുള്ള കാര്യമാണ്. സ്വാതന്ത്ര്യലബ്ധിക്ക് മുമ്പ് ഗ്രാമീണ മേഖലയിലെ കർഷകരുടെ താല്പര്യങ്ങളെ ഉയർത്തിപ്പിടിച്ചുകൊണ്ട് അന്ന് നമുക്ക് ചെയ്യാൻ കഴിയുന്ന വിധത്തിലുള്ള മൾട്ടി പർപ്പസ് സംഘമെന്ന രീതിയിൽ അതിൻ്റെ പ്രവർത്തനങ്ങൾ ആരംഭിച്ചത്. ಸಹಕಾರಿ ಸಂಘದ ಪ್ರಧಾನ ರಿಜಿಸ್ಟ್ರಾರ್ ಮೊಹಮ್ಮದ್ ನೌಶಾದ್ ಸ್ಟ್ರಾಂಗ್ ರೂಮಿನ ಉದ್ಘಾಟನಾ ಕಾರ್ಯ ನಿರ್ವಹಿಸಿದರು. ಕೌಂಟರ್ ಸೆಂಟರ್ ಅನ್ನು ಸಹಕಾರಿ ಸಂಘದ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕೆ ಜಯಚಂದ್ರನ್ ಉದ್ಘಾಟಿಸಿದರು. ಕಾರ್ ಬ್ಯಾಂಕಿಂಗ್ ಸಿಸ್ಟಮ್ ಉದ್ಘಾಟನೆಯನ್ನು ಸಹಕಾರಿ ಆಡಿಟರ್ ನಿರ್ದೇಶಕರಾದ ಬಾಲಕೃಷ್ಣ ನೆರವೇರಿಸಿದರು. ಮೀಂಜಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಂಶಾದ್ ಶುಕೂರ್ ರವರು ಶತಾಬ್ದಿ ಠೇವಣಿ ನಿಕ್ಷೇಪವನ್ನು ಉದ್ಘಾಟಿಸಿದರು. ವರ್ಕಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಬ್ದುಲ್ ಮಜೀದ್ ಶತಾಬ್ದಿ ಸಾಲ ವಿತರಣೆಗೆ ಚಾಲನೆ ಇತ್ತು. ಸಮಾರಂಭದಲ್ಲಿ ವರ್ಕಾಡಿ ಚರ್ಚ್ ಧರ್ಮಗುರುಗಳಾದ ಗುರು ಫ್ರಾನ್ಸಿಸ್ ರಾಡ್ರಿಗ್ರೆಸ್ ರವರನ್ನು ಸನ್ಮಾನಿಸಲಾಯಿತು.
ಈ ಸಂದರ್ಭದಲ್ಲಿ ಬ್ಯಾಂಕಿನ ಶತಮಾನೋತ್ಸವದ ಸ್ಮರಣ ಸಂಚಿಕೆಯನ್ನು ಜಿಲ್ಲಾ ಪಂಚಾಯತ್ ಸ್ಥಿರಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷದ್ ವರ್ಕಾಡಿ ಅವರು ಬಿಡುಗಡೆಗೊಳಿಸಿದರು. ಸಮಾರಂಭದಲ್ಲಿ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಉಪಾಧ್ಯಕ್ಷೆ ಮಮತಾ ದಿವಾಕರ್, ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಫಾತಿಮಾ ಝೌರಾ, ಆಶಾಲತಾ, ಸತೀಶ್ ಕೆಸಿ, ಬಿಎಂ ಅನಂತ, ಸಂಜೀವ್ ಶೆಟ್ಟಿ ಸಹಿತ ಹಲವು ಮಂದಿ ಗಣ್ಯರು ಉಪಸ್ಥಿತರಿದ್ದರು. ಬ್ಯಾಂಕ್ ಅಧ್ಯಕ್ಷ ಎಸ್ ಅಬ್ದುಲ್ ಖಾದರ್ ಸ್ವಾಗತ ಕಾರ್ಯ ನಿರ್ವಹಿಸಿದರೆ ಬ್ಯಾಂಕ್ ನಿರ್ದೇಶಕ ದಿವಾಕರ್ ಎಸ್ ಜೆ ಧನ್ಯವಾದ ಅರ್ಪಿಸಿದರು. ಕಾಜಂಗಡ ರೋಟರಿ ಕ್ಲಬ್ನ ಪ್ರಸ್ತುತ ವರ್ಷದ ನ್ಯಾಷನಲ್ ಬಿಲ್ಡರ್ ಪ್ರಶಸ್ತಿ ವಿತರಣಾ ಕಾರ್ಯ ನಡೆಯಿತು. ರೋಟರಿಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೊಟ್ಟೋಡಿ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ಶಿಕ್ಷಕ ಸುಕುಮಾರಂಡ್ ಅವರಿಗೆ ಬಹುಮಾನ ವಿತರಿಸಲಾಯಿತು. ಕಾಜಂಗಡ ರೋಟರಿಯ ಪ್ರಸ್ತುತ ವರ್ಷ ನ್ಯಾಷನಲ್ ಬಿಲ್ಡರ್ ಬಹುಮಾನ ವಿತರಣಾ ಕಾರ್ಯಕ್ರಮ ಜರುಗಿತು. ಕಾಜಂಗಡ ರೋಟರಿಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೊಟ್ಟೋಡಿ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ಶಿಕ್ಷಕ ಸುಕುಮಾರನ್ ಪರಿಯಚೂರ್ ಅವರಿಗೆ ಈ ಹಿಂದೆ ರಾಷ್ಟ್ರ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾಗಿದ್ದ ಹಾಗೂ ದುರ್ಗಾ ಹೈಯರ್ ಸೆಕೆಂಡರಿ ಶಾಲೆಯ ಮಾಜಿ ಪ್ರಾಂಶುಪಾಲ ಅರವಿಂದಾಕ್ಷನ್ ಮಾಸ್ಟರ್ ಅವರು ಬಹುಮಾನ ವಿತರಿಸಿದರು. ಕಾಜಂಗಡ ರೋಟರಿ ಕ್ಲಬ್ ಅಧ್ಯಕ್ಷ ಸತ್ಯನಾಥ್ ಶೇಣಾಯಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಕಾರ್ಯದರ್ಶಿ ಪಿ ಶ್ಯಾಮ್ಕುಮಾರ್, ಎಂ ವಿನೋದ್, ರಂಜಿತ್ ಸಿ ನಾಯರ್, ಅಡ್ವೊಕೇಟ್ ರಾಧಾಕೃಷ್ಣ, ಡಾಕ್ಟರ್ ಕೆ ಜಿ ಪೈ ಮೊದಲಾದವರು ಮಾತನಾಡಿದರು. ಈ ಸಂದರ್ಭದಲ್ಲಿ ರೋಟರಿಯ ಮಾಸಿಕ ಪುಸ್ತಕವಾದ ರೋಟರಿ ಮಿರರ್ ಅನ್ನು ಕಾಜಂಗಡ ರೋಟರಿ ಮಿಡ್ ಟೌನ್ ಅಧ್ಯಕ್ಷ ಮುಕುಂದ ಪ್ರಭು ಬಿಡುಗಡೆ ಮಾಡಿದರು. ಸಮಾರಂಭದಲ್ಲಿ ಹಲವಾರು ಮಂದಿ ಪಾಲ್ಗೊಂಡರು. ಬಿಷಪ್ ಫ್ರಾಂಕೋ ಪ್ರಕರಣದಲ್ಲಿ ಸಿಸ್ಟರ್ಗಳ ಹೋರಾಟಕ್ಕೆ ಬೆಂಬಲ ಸೂಚಿಸಿ ನಾಡಕ್ ಜಿಲ್ಲಾ ಸಮಿತಿಯಿಂದ ಪ್ರತಿಭಟನೆ ನಡೆಯಿತು. ಕಾಜಂಗಡದಲ್ಲಿ ನಡೆದ ಪ್ರತಿಭಟನೆಗೆ ಗೋಪಿ ಕುತ್ತಿಕೋಲ್ ಮುಂದಾಳತ್ವ ವಹಿಸಿದರು. ಬಿಷಪ್ ಫ್ರಾಂಕೋ ಪ್ರಕರಣದಲ್ಲಿ ಸಿಸ್ಟರ್ಗಳ ಹೋರಾಟಕ್ಕೆ ಬೆಂಬಲ ಸೂಚಿಸಿ ನಾಡಕ್ ಜಿಲ್ಲಾ ಸಮಿತಿಯ ವತಿಯಿಂದ ಪ್ರತಿಭಟನಾ ರ್ಯಾಲಿ ಹಾಗೂ ಬಹಿರಂಗ ಸಭೆ ಜರುಗಿತು. ಕಾಜಂಗಡ ಪಟ್ಟಣದಲ್ಲಿ ರ್ಯಾಲಿ ಸಾಗಿತು. ಅತ್ಯಾಚಾರ ಆರೋಪ ಎದುರಿಸುತ್ತಿರುವ ಬಿಷಪ್ ಫ್ರಾಂಕೋರವರನ್ನು ತಕ್ಷಣ ಬಂಧಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಗೋಪಿ ಕುತ್ತಿಕೋಲ್, ಜಯನ್ ಮಾಂಗಾಡ್, ನೆಫ್ಟಿಯೂನ್, ರಾಜೇಶ್ ಅಳಿಯಕೋಡ್, ಸಿಪಿ ಶುಭ, ಪಿಟಿ ಮನೋಜ್, ಕೆಸಿ ಹರಿದಾಸ್, ರಫೀಕ್ ಮಣಿಯಂಗಾನ, ಉಣ್ಣಿರಾಜ್ ಚಿರ್ವತೂರ್, ಪಿವಿ ಅನುಮೋದ್, ವೇಣು ಮಾಂಗಾಡ್ ಮೊದಲಾದವರು ಪ್ರತಿಭಟನೆಗೆ ಮುಂದಾಳತ್ವ ವಹಿಸಿದರು. ಮಲೆನಾಡಿನ ರಾಜ್ಯ ಹೆದ್ದಾರಿಗಿರುವ ಭೂ ಒತ್ತುವರಿ ಕಾರ್ಯ ಜಿಲ್ಲೆಯಲ್ಲಿ ಪೂರ್ಣಗೊಂಡಿದ್ದು ಹೆದ್ದಾರಿ ಕಾಮಗಾರಿ ಆರಂಭಗೊಂಡಿದೆ. ಮೊದಲ ಹಂತದಲ್ಲಿ ಕೋಳಿಚಾಲ್ನಿಂದ ಪಾಂಡಿವರೆಗಿನ ಹೆದ್ದಾರಿ ಕಾಮಗಾರಿ ನಡೆಯುತ್ತಿದೆ. 2 ವರ್ಷಗಳಲ್ಲಿ ರಾಜ್ಯ ಹೆದ್ದಾರಿ ಕಾಮಗಾರಿ ಪೂರ್ಣಗೊಳಿಸಲು ಯೋಜನೆ ರೂಪಿಸಲಾಗಿದೆ. ಮಲೆನಾಡಿನಲ್ಲಿ ರಾಜ್ಯ ಹೆದ್ದಾರಿ ನಿರ್ಮಿಸಲು ಭೂಮಿಯ ಒತ್ತುವರಿ ಕಾರ್ಯ ಜಿಲ್ಲೆಯಲ್ಲಿ ಪೂರ್ಣಗೊಂಡಿದೆ. ಇದೀಗ ನಿರ್ಮಾಣ ಕಾರ್ಯ ಆರಂಭಗೊಂಡಿದೆ. ಜಿಲ್ಲೆಯಲ್ಲಿ ವಿವಿಧ ಪಂಚಾಯತ್ಗಳಾದ ದೇಲಂಪಾಡಿ, ಕುತ್ತಿಕೋಲ್, ಪನತ್ತಡಿ, ಕಳ್ಳಾರ್, ಬಳಾಲ್, ಈಸ್ಟ್ ವೇಳೇರಿ ಮೂಲಕ ಹಾದು ಹೋಗುವ ರಸ್ತೆಗಾಗಿ ಭೂಮಿಯ ಮಾಲೀಕರು ಸ್ವತಃ ಮುಂದೆ ಬಂದು ಸ್ಥಳ ನೀಡಿದ್ದಾರೆ. ಸುಳ್ಯದಿಂದ ತಿರುವನಂತಪುರದವರೆಗಿನ ಮಲೆನಾಡು ಪ್ರದೇಶಗಳನ್ನು ಸಂಧಿಸುವ ರೀತಿಯಲ್ಲಿ ಹೆದ್ದಾರಿ ಕಾಮಗಾರಿ ಯೋಜನೆ ರೂಪಿಸಲಾಗಿದೆ. ಮಲೆನಾಡ ಪ್ರದೇಶಗಳ ಅಭಿವೃದ್ಧಿಗೆ ಪೂರಕವಾಗಬಹುದೆಂಬ ನಿರೀಕ್ಷೆಯಲ್ಲಿ ಈ ರಸ್ತೆ ಕಾಮಗಾರಿಯನ್ನು ಇಲ್ಲಿನ ಜನ ಎದುರು ನೋಡುತ್ತಿದ್ದಾರೆ. ಮೊದಲ ಹಂತದಲ್ಲಿ ಕೋಳಿಚಾಲ್ನಿಂದ ಪಾಂಡಿವರೆಗಿನ ಹೆದ್ದಾರಿ ಕಾಮಗಾರಿ ಆರಂಭಗೊಂಡಿದೆ. 2 ವರ್ಷದೊಳಗಾಗಿ ಕಾಮಗಾರಿ ಪೂರ್ಣಗೊಳಿಸಲು ಯೋಜನೆ ರೂಪಿಸಲಾಗಿದೆ. ಕಲ್ಲೋಟ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪೆರಿಯ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ಎನ್ಎಸ್ಎಸ್ ವಿದ್ಯಾರ್ಥಿಗಳಿಂದ ಕಲಿಕೋಪಕರಣ ಹಸ್ತಾಂತರ ಕಾರ್ಯ ನಡೆಯಿತು. ಕಲ್ಲೋಟಿಗೆ ತೆರಳಿದ ಎನ್ಎಸ್ಎಸ್ ಸದಸ್ಯರು ಕಲಿಕೋಪಕರಣಗಳನ್ನು ಹಸ್ತಾಂತರಿಸಿದರು. ಕಲ್ಲೋಟ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪೆರಿಯ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ಎನ್ಎಸ್ಎಸ್ ವಿದ್ಯಾರ್ಥಿಗಳಿಂದ ಕಲಿಕೋಪಕರಣಗಳ ವಿತರಣೆ ನಡೆಯಿತು. ಪೆರಿಯ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಕಲ್ಲೋಟಿಗೆ ಖುದ್ದಾಗಿ ತೆರಳಿ ವಿದ್ಯಾರ್ಥಿಗಳಿಗೆ ಕಲಿಕೋಪಕರಣಗಳನ್ನು ಹಸ್ತಾಂತರಿಸಿದರು. ಎನ್ಎಸ್ಎಸ್ ಪ್ರೋಗ್ರಾಂ ಆಫೀಸರ್ ಕೆ ವಿ ವಿಶ್ವಂಬರನ್ ಅವರು ಡಿಎಸ್ಎಸ್ ಜಿಲ್ಲಾಧ್ಯಕ್ಷ ಓಕೆ ಪ್ರಭಾಕರ್ ಅವರಿಗೆ ಕಲಿಕೋಪಕರಣಗಳನ್ನು ಹಸ್ತಾಂತರಿಸಿದರು. ಕೆ ಚಂದ್ರನ್, ಸಿಂಧು, ಪದ್ಮನಾಭನ್, ಎಂ ಕೆ ಅನೂಬ್, ಮರುವನ್, ಪುರುಷೋತ್ತಮ ಕಲ್ಲೋಟ್ ಶಿಕ್ಷಕರಾದ ವಿನಾಯಕ್ ಕೆ, ಸುದೀಪ್, ದೀಪಾ, ಬಿಂದುಮೋಳ್ ಮೊದಲಾದವರು ಮಾತನಾಡಿದರು. ಸಭಾ ಕಾರ್ಯಕ್ರಮದ ಬಳಿಕ ಗ್ರಾಮೀಣ ವಿದ್ಯಾರ್ಥಿಗಳು ಹಾಗೂ ಎನ್ಎಸ್ಎಸ್ನ ಸದಸ್ಯರು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು. ಆಲ್ ಕೇರಳ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ತ್ರಿಕರಿಪುರ ವಿಭಾಗದ ಮುಂದಾಳತ್ವದಲ್ಲಿ ನಡೆಸಿದ್ದ ರಾಜ್ಯ ಮಟ್ಟದ ಫೋಟೋಗ್ರಾಫಿ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಜರುಗಿತು. ಚಿರುವತ್ತೂರಿನಲ್ಲಿ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಆಲ್ ಕೇರಳ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ತ್ರಿಕರಿಪುರ ವಿಭಾಗದ ವತಿಯಿಂದ ನಡೆದ ರಾಜ್ಯ ಮಟ್ಟದ ಫೋಟೋಗ್ರಾಫಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಜರುಗಿತು. ಚಿರುವತ್ತೂರಿನಲ್ಲಿ ನಡೆದ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಪಂಚಾಯತ್ ಅಧ್ಯಕ್ಷ ಮಾಧವನ್ ಮಣಿಯರ ಉದ್ಘಾಟಿಸಿದರು. ಸಮ್ಮೇಳನದಲ್ಲಿ
തൃക്കരിപ്പൂർ യൂണിറ്റ് നൽകിയിട്ടുള്ള സംസ്ഥാന ഫോട്ടോഗ്രാഫിയുടെ അവാർഡ് വിതരണമാണ് ഇന്നിവിടെ നടക്കുന്നത്. ഞാൻ ഒരു ദീർഘമേറിയ പ്രസംഗത്തിലേക്ക് പോകാൻ സാധ്യതയില്ല. അദ്ദേഹം തൊട്ടടുത്ത ആദിവാസി ರಾಜ್ಯಮಟ್ಟದ ಫೋಟೋಗ್ರಾಫಿ ಸ್ಪರ್ಧೆಯಲ್ಲಿ ಸಿಬಿ ವೆಳ್ಳರಿಕುಂಡ್ ಅವರು ಚಾಂಪಿಯನ್ ಆಗಿ ಮೂಡಿಬಂದರು. ತ್ರಿಶೂರ್ನ ಕೆಸಿ ನಿಜೇಶ್ ರವರು ದ್ವಿತೀಯ ಸ್ಥಾನ ಪಡೆದರೆ ಚಂದ್ರನ್ ನಾವಿಚೇರಿಯವರು ಮೂರನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡರು. ವಿಜೇತರಿಗಿರುವ ಕ್ಯಾಶ್ ಪ್ರೈಸ್ ಅನ್ನು ಲತೀಫ್ ನೀಲಗಿರಿ ಹಸ್ತಾಂತರಿಸಿದರು. ಎಂಎ ಮನೀಶ್ ಕುಮಾರ್ ರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಆಲ್ ಕೇರಳ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ರಾಜ್ಯ ಸಮಿತಿ ಸದಸ್ಯ ಪ್ರಶಾಂತ್ ತೈಕಡಪುರ, ಜಿಲ್ಲಾ ಅಧ್ಯಕ್ಷ ಎನ್ ಎ ಭರತನ್, ಸಹ ಕಾರ್ಯದರ್ಶಿ ಅನೂಪ್ ಚಂದೇರ, ವಲಯ ಸಮಿತಿ ಅಧ್ಯಕ್ಷ ಗೋಕುಲ ಚೋಯಂಗೋಡ್ ಮೊದಲಾದವರು ಮಾತನಾಡಿದರು. ಕಣ್ಣನ್ ಸ್ವಾಗತ ಕಾರ್ಯ ನಿರ್ವಹಿಸಿದರೆ ಮೊಹಮ್ಮದ್ ಕುಂಜಿ ಧನ್ಯವಾದ ಅರ್ಪಿಸಿದರು. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಮ್ಮ ಸಮಾಜದಲ್ಲಿ ಮಹಿಳೆಯರ ವಿಷಯಕ್ಕೆ ಬಂದಾಗ ಎಲ್ಲರಿಗೂ ನಿರ್ಲಕ್ಷ್ಯವೇ ಎಂದ ಖ್ಯಾತ ಸಾಮಾಜಿಕ ಹೋರಾಟಗಾರ್ತಿ ಶಬ್ನಮ್ ಹಾಶ್ಮಿ. ಎಲ್ಲರೂ ಒಗ್ಗಟ್ಟಾದರೆ ಮೋದಿಯವರನ್ನು ಮುಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸೋಲಿಸಲು ಸಾಧ್ಯವಿದೆ ಎಂದ ಶಬ್ನಮ್. ಸೀನಿಯರ್ ಸಿಟಿಸನ್ ಸರ್ವಿಸ್ ಕೌನ್ಸಿಲ್ನ ಸ್ಥಾಪನಾ ದಿನಾಚರಣೆ ಹಾಗೂ ರಾಜ್ಯ ಅಧ್ಯಯನ ಶಿಬಿರಕ್ಕೆ ಕಾಸರಗೋಡಲ್ಲಿ ಚಾಲನೆ, ಸಚಿವ ಇ ಚಂದ್ರಶೇಖರನ್ ಉದ್ಘಾಟನೆ. ಎಸ್ಎನ್ಡಿಪಿಯ ಕಾಸರಗೋಡು ವಿಭಾಗದಿಂದ ಹಮ್ಮಿಕೊಳ್ಳಲಾಯಿತು ನಾರಾಯಣ ಗುರು ಸಮಾಧಿ ದಿನ. ಕಾರ್ಯಕ್ರಮಕ್ಕೆ ಚಾಲನೆ ಇತ್ತ ಎಸ್ಎನ್ಡಿಪಿ ನಿರ್ದೇಶಕ ಪಿ ಕೆ ವಿಜಯನ್. ಎಡನೀರು ಸ್ವಾಮೀಜಿ ಹೈಯರ್ ಸೆಕೆಂಡರಿ ಶಾಲೆಯ ಎನ್ಎಸ್ಎಸ್ ವಿದ್ಯಾರ್ಥಿಗಳಿಂದ ಚರ್ಕಳದಲ್ಲಿ ನಡೆಯಿತು ಶುಚಿ ಕಾರ್ಯ. ತ್ಯಾಜ್ಯ ಮುಕ್ತ ಕೇರಳ ಎಂಬ ಸಂದೇಶ ಸಾರಿ ನಡೆದ ಅಭಿಯಾನಕ್ಕೆ ಚೆಂಗಳ ಪಂಚಾಯತ್ ಅಧ್ಯಕ್ಷೆ ಶಾಹಿನಾ ಸಲೀಂ ಚಾಲನೆ. ಮಂಜೇಶ್ವರದ ವರ್ಕಾಡಿ ಸೇವಾ ಸಹಕಾರಿ ಬ್ಯಾಂಕಿನ ಹೊಸ ಕಟ್ಟಡಕ್ಕೆ ಚಾಲನೆ, ಸಚಿವ ಇ ಚಂದ್ರಶೇಖರನ್ ಉದ್ಘಾಟನೆ. ಹಲವಾರು ಮಂದಿ ಗಣ್ಯರು ಉಪಸ್ಥಿತಿ. ಮಲೆನಾಡಿನ ರಾಜ್ಯ ಹೆದ್ದಾರಿಗಿರುವ ಭೂ ಒತ್ತುವರಿ ಕಾರ್ಯ ಜಿಲ್ಲೆಯಲ್ಲಿ ಪೂರ್ಣ, ಮೊದಲ ಹಂತದ ಕಾಮಗಾರಿ ಆರಂಭ, 2 ವರ್ಷದಲ್ಲಿ ಕಾಮಗಾರಿ ಪೂರ್ಣಗೊಳಿಸಲು ಯೋಜನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.